ನಾನು 303 ಜನ ಎಂಪಿಗಳ ಕೆಲಸ ನಾನು ಅಧಿಕಾರಕ್ಕೆ ಬಂದಿದ್ದೀನಿ. ನಿಮ್ಮ ಯಾರ ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ. ನಾನು ಯಾವ್ದು ಬೇಕೋ ಆ ಕಾರಣ ನಾನು ಮಾಡ್ತೀನಿ. ಯಾವ ಚರ್ಚೆ ಇಲ್ಲ ಅಂತೇಳಿ ಲೋಕಸಭೆಯಲ್ಲಿ ತೊಡೆ ತಟ್ಟಿದ್ರು ನರೇಂದ್ರ ಮೋದಿ ಅವರು. ನೋಡ್ರಿ, ರೈತರಿಗೆ ಕಾರ್ಮಿಕರಿಗೆ ನೀರಾವರಿ ಮಾಡ್ರಿ, ಡ್ಯಾಮ್ ಗಳು ಕಟ್ಟಿ ದೇವಸ್ಥಾನ ಕಟ್ತೀರಿ, ಭಜನೆ ಮಾಡೋ ಕಟ್ಟಿ ಕಟ್ತೀರ ಏನಂತ ನಮ್ಗಂತೂ ಗೊತ್ತಿಲ್ಲ. ಸುಗ್ರೀವಾಜ್ಞೆ ಮೂಲಕ ತಂದಿದ್ದ ಕೃಷಿ ಕಾಯ್ದೆಗಳನ್ನ ನಾನು ಸಂಪೂರ್ಣವಾಗಿ ರದ್ದುಪಡಿಸುತ್ತೇನೆ. ಅದಲ್ಲದೆ ಇನ್ನ ನೀವು ಎತ್ತಿರ್ತಕ್ಕಂತ ಬಹಳ ಮುಖ್ಯವಾದಂತ ಬೇಡಿಕೆಗಳು, ಕೃಷಿ ಉತ್ಪನ್ನಗಳಿಗೆ, ರೈತರ ಕೃಷಿ ಉತ್ಪನ್ನಗಳಿಗೆ ಎಂ ಎಸ್ ಸ್ವಾಮಿನಾಥನ್ ಅವರ ಶಿಫಾರಸಿನ ಪ್ರಕಾರ ಸಮಗ್ರ ಉತ್ಪಾದನಾ ವೆಚ್ಚಕ್ಕೆ 50% ಸೇರಿಸಿ MSP ಅನ್ನು ನಿಗದಿ ಮಾಡಿ ಅದಕ್ಕೆ ಕಾನೂನು ಖಾತ್ರಿಯನ್ನು ಒದಗಿಸ್ತೇನೆ. ಪಂಪ್ಸೆಟ್ಗಳಿಗೆ ಮೀಟರ್ ಹಾಕಿ ವಿದ್ಯುತ್ ಉತ್ಪಾದನೆಯಿಂದ ಹಿಡಿದು ವಿತರಣೆ ತನಕ ಖಾಸಗೀಕರಣ ಮಾಡುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಮಸೂದೆ 2020 ಅವತ್ತೇನಿತ್ತು ಅದನ್ನ ನಾನು ಸಂಸತ್ನಲ್ಲಿ ಮಂಡನೆ ಮಾಡುವುದಿಲ್ಲ. 736 ಜನ ರೈತರು ವರ್ಷಗಟ್ಟಲೆ ನಡೆದ ಪ್ರತಿಭಟನೆಯಲ್ಲಿ ಹುತಾತ್ಮರಾದ್ರು. ಸಿಂಗು ಗಡಿನಲ್ಲಿ ಆ ರೈತ ಕುಟುಂಬಗಳಿಗೆ ಹುತಾತ್ಮ ಗೌರವ ಸಲ್ಲಿಸುವುದಕ್ಕಾಗಿ ಒಂದು ಹುತಾತ್ಮ ಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ರೈತರ ಬೇಡಿಕೆ ಆಗಿತ್ತು. ಹುತಾತ್ಮರಾಗಿರ್ತಕ್ಕಂಥ ಎಲ್ಲಾ ಕುಟುಂಬಗಳಿಗೆ ಪರಿಹಾರ ಒದಗಿಸ್ಬೇಕು ಅಂತ ಹೇಳಿ ಆಗಿತ್ತು. ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಲಕ್ಕಿಂಪುರ್ ಕೇರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಂತ ರೈತರ ಮೇಲೆ ಈಗ ಕೇಂದ್ರ ಖಾತೆ ಗೃಹ ಖಾತೆನಲ್ಲಿ ರಾಜ್ಯ ಸಚಿವನಾಗಿರುವಂತ ಅಜಯ್ ಮಿಶ್ರಾ ತೇಣೆ ಬಹಿರಂಗವಾಗಿ ಬೆದರಿಕೆ ಹಾಕಿ ತನ್ನ ಮಗನನ್ನ ಚೂಬಿಟ್ಟು ಸರ್ಕಾರಿ ಕಾರ್ನಲ್ಲಿ ರೈತರ ಮೇಲೆ ಎರಸ್ತಾನೆ. 4 ಜನ ರೈತರು ತೀರೋಗ್ತಾರೆ, ಒಬ್ಬ ಪತ್ರಕರ್ತ ತೀರೋಗ್ತಾರೆ. ಆಡುವಾಗಲೇ ಪ್ರತಿಭಟನೆ ಮಾಡ್ತಿದ್ದಂತ ರೈತರ ಮೇಲೆ ಕಾರು ಒರೆಸಿ ಕೊಲೆ ಮಾಡ್ತಾನೆ. ಆ ಅಯೋಗ್ಯ ಕ್ರಿಮಿನಲ್ ಕೊಲೆಪಾತಕ ಮಂತ್ರಿಯನ್ನ ಸಂಪುಟದಿಂದ ಕಿತ್ತಾಕ್ಬೇಕು, ಅವನ ಮೇಲೆ ಕೇಸ್ ದಾಖಲು ಮಾಡಿ ಜೈಲಿಗೆ ಕಳಿಸ್ಬೇಕು ಅನ್ನುವಂತ ಬೇಡಿಕೆಗಳನ್ನ ಇಟ್ಟಿದ್ದಾಗ ಇದೇ ನರೇಂದ್ರ ಮೋದಿ ಅವರು ಟಿವಿನಲ್ಲಿ ಬಂದು ದೇಶದ ಸಮಸ್ತ ಜನರತ್ರ ನಾನು ಕೈ ಮುಗಿದು ಕ್ಷಮೆಯಾಚನೆ ಮಾಡ್ತೇನೆ, ನಾನು ತಂದಿರುವಂತ ನೀವು ವಿರೋಧ ಮಾಡ್ತಿರುವಂತ ಕಾರ್ಪೊರೇಟ್ ಪರವಾದಂತ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡ್ತೇನೆ, ಉಳಿದ ಬೇಡಿಕೆಗಳನ್ನ ನಾನು ಈಡೇರಿಸ್ತೀನಿ, ದಯವಿಟ್ಟು ನೀವು ಮನೆಗಳಿಗೆ ಹೋಗಿ ಪ್ರತಿಭಟನೆ ವಾಪಸ್ ತಕೊಳ್ಳಿ ಅಂತ ಹೇಳಿದ್ರು. ನರೇಂದ್ರ ಮೋದಿಯವರು ಬಹಳ ತಿಳಿದಿದ್ರು, ನಾನು 56 ಇಂಚಿನ ಎದೆ ಮನುಷ್ಯ, ಯಾರಿಗೂ ಎದುರದೇ ಇರೋನು, ಎಷ್ಟು ದಿನ ಬೇಕಾದ್ರೂ ಪ್ರತಿಭಟನೆ ಮಾಡ್ಲಿ, ನನ್ನನ್ನು ಮಣಿಸೋಕೆ ಆಗುದಿಲ್ಲ ಅಂತ ತಿಳಿದಿದ್ರು. ಈ ಮಾತನ್ನ ಅವರು ಲೋಕಸಭೆಯಲ್ಲಿ ಮಾತಾಡುವಾಗ ಹೇಳಿದ್ರು ಕೂಡ. ಏನಂತ ಹೇಳಿದ್ರು, June 3 ತಂದಿದ್ದಂತ ಸುಗ್ರೀವಾಜ್ಞೆ ಕೋವಿಡ್ ಕಾಲಘಟ್ಟದಲ್ಲಿ ತಂದಿದ್ದೀರಾ, ರೈತರೆಲ್ಲರೂ ಲಾಕ್ಡೌನ್ ಮಾಡಿ ಬಾಗ್ಲಾಕಿ ಮನೆ ಒಳಗೆ ಕೂಡ ಹಾಕಿರುವಾಗ ತಂದಿದ್ದೀರಾ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಕಾನೂನು ಆಗಬೇಕು ಮುಂಚೆ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೆಯುವಾಗ ವಿರೋಧ ಪಕ್ಷಗಳ ಕೆಲವರು ಸದಸ್ಯರು ಕೇಳಿದಾಗ ನರೇಂದ್ರ ಮೋದಿ ಅವರು ಏನ್ ಉತ್ತರ ಕೊಟ್ರು ಗೊತ್ತಾ, ನಾನು 303 ಜನ MPಗಳ ಕೆಲಸ ನಾನು ಅಧಿಕಾರಕ್ಕೆ ಬಂದಿದ್ದೀನಿ, ನಿಮ್ಮ ಯಾರ ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ, ನಾನು ಯಾವ್ದು ಬೇಕೋ ಆ ಕಾನೂನು ನಾನು ಮಾಡ್ತೀನಿ, ಯಾವ ಚರ್ಚೆ ಇಲ್ಲ ಅಂತೇಳಿ ಲೋಕಸಭೆಯಲ್ಲಿ ತೊಡೆ ತಟ್ಟಿದ್ರು ನರೇಂದ್ರ ಮೋದಿ ಅವರು. ಈ ದೇಶದ ರೈತರ ಸ್ವಾಭಿಮಾನಕ್ಕೆ ಬಹಳ ದೊಡ್ಡ ಒಂದು ಧಕ್ಕೆ ಬಂತು. ದೇಶದ ರೈತ ಚಳವಳಿಯ ಮುಖಂಡರುಗಳೆಲ್ಲ ಸೇರಿ ಸಂಸತ್ನಲ್ಲಿ ಬಹುಮತ ಇದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಈ ದೇಶದ ಬಹುಸಂಖ್ಯಾತ ಜನರ ಬದುಕಿನ ಮೇಲೆ ಪರಿಣಾಮ ಬೀರ್ತಕ್ಕಂತ, ರೈತರನ್ನ ಸರ್ವನಾಶ ಮಾಡ್ತಕ್ಕಂತ, ದೇಶದ ಆಹಾರ ಭದ್ರತೆಯನ್ನ ನಾಶ ಮಾಡ್ತಕ್ಕಂತ ಕಾಯ್ದೆಗಳನ್ನ ಸುಗ್ರೀವಾಜ್ಞೆ ಮೂಲಕ ತಂದಿದ್ದಲ್ಲದೆ ಸಂಸತ್ನಲ್ಲಿ ಕಾನೂನು ಮಾಡ್ತೀನಿ, ಯಾವ ಚರ್ಚೆ ಇಲ್ದೇನೆ ಅಂತ ಹೇಳ್ತಾರೆ. ನೀನು ಬಹುಮತದ ಕಾರಣಕ್ಕಾಗಿ ಸಂಸತ್ನಲ್ಲಿ ಗೆದ್ದಿರ್ಬೋದು, ಆದ್ರೆ ದೇಶದಲ್ಲಿ ನಾವು ರೈತರು ಬಹುಮತವಾಗಿದ್ದೀವಿ, ಬೀದಿಯಲ್ಲಿ ನಿನ್ನ ಸೋಲಿಸ್ತೀವಿ ಅಂತ ಹೇಳಿ ಶಪಥ ಮಾಡಿ ಡೆಲ್ಲಿಗೆ ಬಂದ್ರು. ಎಷ್ಟು ಜನ ಡೆಲ್ಲಿಗೆ ಬಂದಿತ್ತು, 100,000 ರೈತರು ಡೆಲ್ಲಿಗೆ ಬಂದ್ರು. ಪಂಜಾಬ್ ಮತ್ತು ಹರಿಯಾಣ ಬಾರ್ಡರ್ಗಳಲ್ಲಿ ಸಿಂಗು ಗಡಿ ಟಿಕ್ರಿ ಗಡಿನಲ್ಲಿ ರೈತರನ್ನ ತಡೆಯಲ್ಪಟ್ಟ ಜಾಗದಲ್ಲಿ ನಿಂತಿದ್ದ ಜನರನ್ನ ನೋಡಿದ್ರೆ 25 ಕಿಲೋಮೀಟರ್ ಇತ್ತು ಆ ಸಾಲು, 30 ಕಿಲೋಮೀಟರ್ ಇತ್ತು ಸಾಲು. ದೆಹಲಿಯ ಎಲ್ಲಾ 7 ಗಡಿಗಳನ್ನ ಬಂದ್ ಮಾಡಿ 100,000 ಜನ ರೈತರು ಹೋರಾಡ್ತಲಿದ್ರು. ಯಾವ ನರೇಂದ್ರ ಮೋದಿ
ನಾನು ಬಹುಮತ ಇದೆ, ನನ್ ಸೋಲ್ಸೋಕಾಗಲ್ಲ, ನಾನು ಯಾರಿಗೂ ತಲೆ ಬಗ್ಗಲ್ಲ ಅಂತ ಹೇಳ್ದು. ಅದೇ ನರೇಂದ್ರ ಮೋದಿ ತಂದಿದ್ದಂತ ಸರ್ಕಾರದ ಕಾಯ್ದೆಯನ್ನು ಅದೇ ನರೇಂದ್ರ ಮೋದಿಯ ರದ್ದುಪಡಿಸುವಂತೆ ಮಾಡಿದ ಸಾಧನೆ ದೇಶದ ರೈತ ಚಳವಳಿಗೆ ಸೇರಿತ್ತು. ನರೇಂದ್ರ ಮೋದಿ ಮಹಾನ್ ನಾಯಕ ಅಂತ ಹೇಳ್ತಾರೆ, ನಮ್ಮಷ್ಟು ಪ್ರಪಂಚದಲ್ಲಿ ಯಾವ ನಾಯಕ ಇಲ್ಲ ಅಂತ ಹೇಳುವ ಸಂಘಟನೆ ಹೇಳ್ತಾರೆ ಇಡೀ ದೇಶದಲ್ಲಿ. ಎಂತ ನಾಯಕ ಅಂದ್ರೆ ಇವತ್ತು ಯಾವ ಭಾಷೆಯಲ್ಲಿ ಕರಿತಾ ಇದೀವಿ ಅರ್ಥ ಆಗ್ತಾ ಇಲ್ಲ. ಆದ್ರೆ ರೈತರ ಸಭೆಯಲ್ಲಿ ಒಂದು ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗೆ. ರೈತರು ಮತ್ತೆ ದೇಶದಲ್ಲಿ ವಿದೇಶದಲ್ಲಿ ಪಂಚಾಯತ್ ಮಾಡ್ತಾರಂತ ಇಲ್ಲಿ ಒಂದು ಸಂಘಟನೆ ಹೇಳ್ತಾರೆ. ಈ ದೇಶದಲ್ಲಿ ಮಾನ ಮರ್ಯಾದೆ ಬೇಡ. ಹೇಳ್ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಬಿಡ್ತಾರೆ, ಹಲವಾರು ಪತ್ರಿಕೆಯಲ್ಲಿ ಬರುತ್ತೆ, ಮಾನ ಮರ್ಯಾದೆ ಬೇಕಲ್ಲ. ಇವತ್ತು ಈ ದೇಶವನ್ನು ಆಳುವ ನರೇಂದ್ರ ಮೋದಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರಲ್ಲಿ ಈ ದೇಶದಲ್ಲಿ ಹಣಕಾಸು ಮಂತ್ರಿ ಇದ್ದಾಳೆ ಯಾರು, ನಿರ್ಮಲಾ ಸೀತಾರಾಮನ್, ನಮ್ಮ ರಾಜ್ಯದಿಂದ ಆಯ್ಕೆ ಆಗಿದ್ದಾರೆ. ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ 54 ಲಕ್ಷ ಜನಕ್ಕೆ ರೈತರು ಸಾಲ ಕೊಟ್ಟಿದ್ದಾರೆ. ಆದ್ರೆ ಮೊನ್ನೆ ಡಿಸೆಂಬರ್ ನಿಂದ ವಿಪರೀತ ನೋಟು ಸಾಲ ಕೊಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಏನ್ ಹೇಳಿಕೆಯನ್ನ ಪಟ್ಟಿದ್ದಾರೆ, ಯಾರಿಗೆ ಕೂಡ ಬರಗಾಲ ಘೋಷಣೆ ಆಗಿದೆ, ಸಾಲ ಕೇಳಬಾರ್ದು ಅಂತ ಇವ್ರು ಹೇಳಿದ್ದಾರೆ. ಬ್ಯಾಂಕ್ನವ್ರು ಏನ್ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು ನೋಟಿಸ್ ಕೊಡ್ರಿ, ವಸೂಲಿ ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೋಟಿಸ್ ಅನ್ನ ಕೊಡ್ತಾ ಇದೀವಿ ಅಂತ ಒಂದ್ ಕಡೆ ನಾಟಕ ಮಾಡ್ತಾ ಇದೆ. ಇದನ್ನ ಯಾರನ್ನ ನಂಬಬೇಕ್ರಿ? ಇವತ್ತು ಗ್ರಾಮೀಣ ಶಾಖೆಯ ಅಧ್ಯಕ್ಷರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ನಾವೇನು 2 ವರ್ಷದಿಂದ ಒಂದು ಬೇಡಿಕೆ ಇಟ್ಟಿದ್ದೀವಿ, ಅದನ್ನ ನಾವೇನು ಮನೆ ಪತ್ರವನ್ನ ಕೊಟ್ಟಿದ್ವಿ, ತಿರಸ್ಕಾರ ಮಾಡಿದ್ವಿ ಅಂತ ಈ ಗ್ರಾಮೀಣ ಶಾಖೆಯವರು ಹೇಳ್ತಾರೆ. ಇವತ್ತು ರಾಜಕೀಯ ಏನ್ ಅಧಿಕಾರದಿಂದಾಗ ತುಂಬಾ ಪ್ರೀತಿ ಬರ್ತಾರೆ ರೈತರ ಮೇಲೆ. ಅಧಿಕಾರ ಬಂದ ಮೇಲೆ ರೈತರು ಯಾರಂತ ಗೊತ್ತಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿ ಇದ್ದಾನೆ, ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಮ್ಮ ಗಾಡಿಯಲ್ಲಿದೆ, ಸಾವಿರಾರು ಲಾಯರ್ ನೋಟಿಸ್ ಬಂದಿದ್ದೇವೆ, ಡಿಆರ್ ಕೋರ್ಟ್ ಅಲ್ಲಿ ಬಂದಿದ್ದೇವೆ. ನಮ್ಮನ್ನ ಆಳುವಂತ ಇವತ್ತು 54 ಲಕ್ಷ ಜನ ಜೀವಿ, 54 ಲಕ್ಷ ಕುಟುಂಬ ಆದ್ರೆ 3 ಕೋಟಿ ಜನ ಕುಟುಂಬ ರೈತರು ಇದೀವಿ ಬ್ಯಾಂಕ್ ನಲ್ಲಿ. ಆದ್ರೆ ಒಬ್ಬರಿಗಾದ್ರೂ ಮರ್ಯಾದೆ ಬೇಡ, ನಾನು ರೈತ ಮಿತ್ರ ಅಂತ ಸಭೆಯಲ್ಲಿ ಈ ಟುವಾಲ್ ಕೆಂಬರ್ತಾ ಇದ್ದಾರೆ. ಈ ಟುವಾಲ್ ಹಸಿರು ಟುವಾಲ್ ಕೆಂಬರ್ಬೇಕಾದ್ರೆ ಯೋಗ್ಯತೆ ಇರ್ಬೇಕಂದ್ರೆ. ಈ ದೇಶದ ಇತಿಹಾಸದಲ್ಲಿ ಬದಲಾವಣೆ ಯಾವ ಕ್ಷಣದ ಬೇಕಾದ್ರೂ ಆಗ್ತದೆ, ಯಾಕಂದ್ರೆ ಸಾಕಷ್ಟು ನಿದರ್ಶನಗಳು ತಾವೆಲ್ಲ ನೋಡಿದೀರ. ಅದರಿಂದ 2024 ಏನ್ ಚುನಾವಣೆ ಇದೆ, ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ತಾವೆಲ್ಲ ಸಹ ತಮ್ಮ ಮನೆ ಮನೆಗಳಲ್ಲಿ ಏನು ನಿಮ್ಮ ಕುಟುಂಬಸ್ಥರಿಗೆ ಮತ್ತು ತಮ್ಮ ಬೂತ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೋದಿನ ಮನೆ ಕಳಿಸ್ಬೇಕಪ್ಪ ಅಂದ್ರೆ ಮಾತ್ರ ಕಳಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ರಾಮ ನಕ್ಷತ್ರ ತಗೊಂಬಂದು ಮನೆ ಮನೆಗೆ ತಲುಪಿಸ್ತಾರಪ್ಪ ಅಂತಂದೇಳಿ ಏನಾದ್ರೂ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡು ಅಂತಂದ್ರೆ ನಾವೆಲ್ಲರೂ ಸಹ ಮತ್ತೆ ಭಜನೆ ಮಾಡಕ್ ಹೋಗ್ಬೇಕಾಗ್ತದೆ ಅಂತ ನನ್ನ ಮನೋಭಾವನೆ ಬಂಧುಗಳೇ. ಯಾಕಂದ್ರೆ ಅಂದ್ರೆ ರೈತರಿಗೆ ಕಾರ್ಮಿಕರಿಗೆ ನೀರಾವರಿ ಮಾಡ್ರಿ, ಡ್ಯಾಮ್ಗಳು ಕಟ್ಟಿ, ಫ್ಯಾಕ್ಟರಿಗಳು ಕಟ್ಟಿ ಅಂತಂದ್ರೆ ಇವ್ರು ದೇವಸ್ಥಾನಗಳು ಕಟ್ತೀರಿ, ಏನ್ ಭಜನೆ ಮಾಡ ಕುತ್ಕೊಂಡ್ರೆ ಕಟ್ತೀರೋ ಏನ್ಕಂದ್ರೆ ನಮ್ಗಂತೂ ಗೊತ್ತಿಲ್ಲ. ಕುಪ್ಪೆಗೆ ನಮ್ ಬಾಯಿಗೆ ಇಷ ಹಾಕಕ್ಕೆ ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಹೊರಟಿದೆ ಅಂದ್ರೆ ಇವ್ರಿಗೆ MP ಎಲೆಕ್ಷನ್ ಮುಂದಿದ್ದಿಂದಲ್ಲಿದೆ. ನಾವ್ ತಕ್ಕ ಪಾಠವನ್ನ ಕಲಿಸ್ತೀವಿ. ಯಾಕಪ್ಪ ಅಂದ್ರೆ ನಮ್ ಬಗ್ಗೆ ಇವತ್ ಮಾತಾಡ್ಲಿಲ್ಲ ಅವರು. ಯಾರು ನಮ್ ಬಗ್ಗೆ ದಣಿ ಎತ್ತಿ ನಮಗೆ ಕುಡಿಯೋ ನೀರಾಗಿರ್ಬೋದು, ನೀರಾವರಿ ಯೋಜನೆ ಮಾಡ್ತೀವಿ, ನಾವು ಇದೀವಿ ರೈತರ ಪರವಾಗಿ ಅಂತ ಹೇಳ್ತಾರ, ಅವ್ರಿಗೆ ನಮ್ಮ ಮತ ಅಂತ ಮುಂದಿನ ದಿನದಲ್ಲಿ ನಾವು ಕೂಗಿ ಕೂಗಿ ಮಾಧ್ಯಮ ಮೂಲಕ ತಿಳಿಸ್ತಿದೀವಿ. ಅವ್ರು ಯಾರು MP ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ನಮ್ಮ ರೈತರು ಒಟ್ಟು ಬೇಕು ಅಂತ ಅಂದ್ರೆ ಅವ್ರು ಈ ಕೂಡ್ಲೆ ಮಾತಾಡ್ಬೇಕು, ವಿಧಾನಸೌಧದಾಗಿರ್ಬೋದು, ಪಾರ್ಲಿಮೆಂಟ್ ನಾಗಿರ್ಬೋದು ಅಂತ ಹೇಳ್ತಾ ನಾನೇ ಸಂಪೂರ್ಣವಾಗಿ ಕಾರ್ಮಿಕರು ರೈತರು ಒಂದಾಗಿ ನಾವ್ ಈ ಹೋರಾಟವನ್ನ ಮುಂದೈತೀವಿ. ನಾವ್ ಯಾರಿಗೂ ಬಗ್ಗೋದಿಲ್ಲ, ತಗ್ಗೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕಾಂಗ್ರೆಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.